ಎಲ್ಲ ಸ್ಟೂಡೆಂಟ್ಸ್ ಹಿಯರ್ ದಟ್ ನಾವು ಅಡ್ಮಿಷನ್ ಆಫ್ ಪಾರ್ಟ್ನರಲ್ಲಿ ಒಂದು ಚೇಂಜಸ್ ಮಾಡಿ ಇಲ್ಲಿ ನಾವು ಅಕೌಂಟ್ಸ್ನ ಪ್ರಿಪೇರ್ ಮಾಡೋದು ಹೇಗೆ ಅಂತ ಇದುವರೆಗೆ ಮಾಡಿದಂಥ ಪ್ರಾಬ್ಲಮ್ನಲ್ಲಿ ನೀವು ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾತ್ರ ಮಾಡ್ತಾ ಇದ್ರಿ. ಇಲ್ಲಿ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಮಾಡುವಂಥ ಪ್ರಾಬ್ಲಮ್ನ ಮಾಡೋಣ ಇವತ್ತು. ಹಿಯರ್ ದಟ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಯಾವಾಗ ಮಾಡುತ್ತೆ ಅಂತ ಮಾಡಬೇಕಾಗುತ್ತೆ ಅಂತಂದರೆ, ಸೊ ಪ್ರಾಬ್ಲಮಲ್ಲಿ ಒಂದು ಸೆಂಟೆನ್ಸ್ನ ಕೊಟ್ಟಿರ್ತಾನೆ, ಅವಾಗ ನಾವು ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಕ್ರಿಯೇಟ್ ಮಾಡಬೇಕಾಗುತ್ತೆ. ಸೊ ಅದು ಏನು ಅಂತ ಈಗ ಈ ಪ್ರಾಬ್ಲಮ್ನ ಎಕ್ಸ್ಪ್ಲೈನ್ ಮಾಡ್ತಾ ಹೇಳ್ತೀನಿ. ಬ್ಯಾಲೆನ್ಸ್ ಶೀಟ್ ಆಫ್ ಪಿ ಆ್ಯಂಡ್ ಕ್ಯೂ ವಾಸ್ ಆಸ್ ಫಾಲೋ. ಹಿಯರ್ ದಟ್ ಕ್ರೆಡಿಟ್ ಆರ್ 7,000, ರಿಸರ್ವ್ಸ್ 6,000 ಆ್ಯಂಡ್ ಕ್ಯಾಪಿಟಲ್ ಆಫ್ ಪಿ 20,000, ಕ್ಯೂ 10,000. ಅದೇ ಥರ ಕ್ಯಾಶ್ ಬಂದು 2,000, ಬಿಲ್ಸ್ ರಿಸೀವಬಲ್ 2,000, ಡೆಟಾರ್ 7,000, ಫರ್ನಿಚರ್ 2,000, ಲ್ಯಾಂಡ್ 8,000, ಬಿಲ್ಡಿಂಗ್ 10,000, ಸ್ಟಾಕ್ 12,000. ಟೋಟಲ್ ಇಸ್ 43,000 ರುಪೀಸ್ ಇದೆ. ಆ್ಯಂಡ್ ದೆನ್ ಫಾರ್ ಆರ್ ಮಿಸ್ಟರ್ ಆರ್ ವಾಸ್ ಅಡ್ಮಿಟೆಡ್ ಆಸ್ ಎ ಪಾರ್ಟ್ನರ್ ಅಂಡ್ ವಾಸ್ ಗಿವನ್ 1/5 ಶೇರ್ ಆನ್ ದ ಫಾಲೋಯಿಂಗ್ ಟರ್ಮ್ಸ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಹೊಸದಾಗಿ ಯಾರು ಬರ್ತಾ ಇದ್ದಾರೆ, ನಮಗೆ 1/5 ಶೇರ್ಸ್ನ ಕೊಡ್ತಾ ಇದ್ದಾರೆ. ಸೊ ಪಿ ಎನ್ ಕ್ಯೂದು ಓಲ್ಡ್ ರೇಷ್ಯೋ ಕೊಟ್ಟಿಲ್ಲ ಅಂತಂದರೆ ಈಕ್ವಲ್ ಆಗಿ ಅವರು ಯೂಸ್ ಮಾಡೋ ಪ್ರಾಫಿಟ್ ಮತ್ತು ಲಾಸ್ನ ಹಂಚ್ಕೊಳ್ತಾ ಇದ್ರು ಅಂತ ತಿಳ್ಕೋಬೇಕು. ಸೊ ಇಲ್ಲಿ ಈಕ್ವಲ್ ಅಂತ ಬಂದಾಗ, ಅವ್ರ ಓಲ್ಡ್ ರೇಷ್ಯೋ ಈಕ್ವಲ್ ಅಂತ ಬಂದಾಗ ಸ್ಯಾಕ್ರಿಫೈಸ್ ರೇಷ್ಯೋ ಕೂಡ ಈಕ್ವಲ್ ಅಂತಲೇ ಅರ್ಥ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಓಲ್ಡ್ ರೇಷ್ಯೋ ಕೂಡ ಈಕ್ವಲ್ ಆ್ಯಂಡ್ ಸ್ಯಾಕ್ರಿಫೈಸ್ ರೇಷ್ಯೋ ಕೂಡ ಈಕ್ವಲ್ ಆಗುತ್ತೆ ಅಂತ, ದಟ್ ಇಸ್ 1:1 ಅಂತ ಟ್ರೀಟ್ ಮಾಡ್ಕೋಬೇಕು. ಫಾಲೋಯಿಂಗ್ ಟರ್ಮ್ಸಲ್ಲಿ 1/5 ಮಿಸ್ಟರ್ ಆರ್ನ ಅಡ್ಮಿಟ್ ಮಾಡ್ಕೊಳ್ತಾ ಇದ್ದಾರೆ. ಹಿ ಶುಡ್ ಬ್ರಿಂಗ್ ರುಪೀಸ್ 20,000 ಆಸ್ ಇಸ್ ಕ್ಯಾಪಿಟಲ್. ಸೊ 20,000 ನ ಕ್ಯಾಪಿಟಲ್ ತರಬೇಕು. ಇಸ್ ಶೇರ್ ಆಫ್ ಗುಡ್ ವಿಲ್ ವಾಸ್ ವ್ಯಾಲ್ಯೂಡ್ ಆಟ್ ರುಪೀಸ್ 3,000. ಗುಡ್ ವಿಲ್ 3,000 ರುಪೀಸ್ ತರ್ತಾ ಇದ್ದಾನೆ, ಅದನ್ನ ನಾವೇನು ಮಾಡಬೇಕು ಅಂದರೆ ಓಲ್ಡ್ ಪಾರ್ಟ್ನರ್ಸ್ಗೆ ದೇರ್ ಸ್ಯಾಕ್ರಿಫೈಸ್ ರೇಷ್ಯೋಲಿ ಸೆಗ್ರಿಗೇಟ್ ಮಾಡಬೇಕು. ಸ್ಯಾಕ್ರಿಫೈಸ್ ರೇಷ್ಯೋ ಇಸ್ ಈಕ್ವಲ್ ಅಂದರೆ 1:1 ಅಂತ ಆಗುತ್ತೆ. ಸ್ಟಾಕ್ ಅಂಡ್ ಫರ್ನಿಚರ್ ಟು ಬಿ ಡಿಪ್ರಿಸಿಯೇಟೆಡ್ ಬೈ 10%. ಸ್ಟಾಕ್ ಮತ್ತು ಫರ್ನಿಚರ್ನ ಡಿಪ್ರಿಸಿಯೇಟ್ ಮಾಡಿ ಅಂತಂದರೆ ಪ್ರಾವಿಷನ್ ಫಾರ್ 10% ಆನ್ ಡೆಟಾಸ್ ಟು ಬಿ ಕ್ರಿಯೇಟೆಡ್. ಸೊ ಪ್ರಾವಿಷನ್ ಫಾರ್ ಡೆಟಾ ಬ್ಯಾಡ್ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಆನ್ ಡೆಟಾಸ್ ಮೇಲೆ 10% ಕ್ಯಾಲ್ಕುಲೇಷನ್ ಮಾಡಬೇಕು. ಆ್ಯಂಡ್ ದೆನ್ ಪ್ರಾವಿಷನ್ ಆಫ್ 10% ಟು ಬಿ ಡೆಟಾಸ್, ಓಕೆ. ಆ್ಯಂಡ್ ಅಮೌಂಟ್ ಆಫ್ ರುಪೀಸ್ 500 ಇನ್ಕ್ಲೂಡೆಡ್ ಇನ್ ದ ಕ್ರೆಡಿಟರ್ಸ್ ಇಸ್ ನಾಟ್ ಲೈಕ್ಲಿ ಟು ಬಿ ಕ್ಲೈಮ್. 500 ರುಪೀಸ್ ಏನಿದೆ ಅದನ್ನು ಕ್ರೆಡಿಟರ್ಸ್ ಬಿಟ್ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಎ ಕ್ಲೈಮ್ ಆಫ್ ರುಪೀಸ್ 200 ಬಿ ಕ್ರಿಯೇಟೆಡ್ ಆನ್ ರಿಸರ್ವ್ ಫಾರ್ ಬಿಲ್ಸ್. ಇಯರ್ ದಟ್ ಇಲ್ಲಿರೋದು ನಮ್ಮ ಹತ್ರ ಬಿಲ್ಸ್ ರಿಸೀವೇಬಲ್ ಇದೆಯಲ್ಲ, ಅದ್ರ ಮೇಲೆ 5% ನಾವು ರಿಸರ್ವ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ದ ಬಿಲ್ಡಿಂಗ್ ಶುಡ್ ಬಿ ಅಪ್ರಿಸಿಯೇಟೆಡ್ ಬೈ 10%. ಬಿಲ್ಡಿಂಗ್ ಇನ್ಕ್ರೀಸ್ ಆಗ್ತಾ ಇದೆ. ಇಟ್ ವಾಸ್ ಅಗ್ರೀಡ್ ದಟ್ ಎಕ್ಸೆಪ್ಟ್ ಕ್ಯಾಶ್ ಅಸೆಟ್ಸ್ ಅಂಡ್ ಲೈಬಿಲಿಟಿ ಆರ್ ನಾಟ್ ಟು ಬಿ ಆಲ್ಟರ್ಡ್ ಅಂತ ಹೇಳ್ತದೆ. ಎಕ್ಸೆಪ್ಟ್ ಕ್ಯಾಶ್ ಬಿಟ್ಟು ಅಸೆಟ್ಸ್ ಮತ್ತು ಲೈಬಿಲಿಟಿನ ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡಬೇಡಿ ಅಂತ ಹೇಳ್ತಾ ಇದ್ದೆ. ಆಲ್ಟರ್ ಮಾಡಬೇಡಿ ಅಂತ ಅರ್ಥ ಬಂದಾಗ ವಿ ಹ್ಯಾವ್ ಟು ಪ್ರಿಪೇರ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಅರ್ಥ ಅಸೆಟ್ಸ್ ಮತ್ತು ಲಯಬಿಲಿಟಿ ಏನಿದೆ ಎಕ್ಸೆಪ್ಟ್ ಕ್ಯಾಶ್ ಬಿಟ್ಟು ಕ್ಯಾಪಿಟಲ್ ಬಿಟ್ಟು ರಿಮೈನಿಂಗ್ ದಟ್ ಇಸ್ ಕ್ರೆಡಿಟ್ ಆರ್ ರಿಸರ್ವ್ಸ್ ಬಿಲ್ಸ್ ರಿಸೀವಬಲ್ ಡೆಟಾರ್ಸ್ ಫರ್ನಿಚರ್ ಪ್ಲ್ಯಾಂಟ್ ಬಿಲ್ಡಿಂಗ್ ಸ್ಟಾಕ್ ಇದು ರಿವ್ಯಾಲ್ಯೂ ಆಗ್ತಾ ಇದೆ. ಅದಕ್ಕೆ ಆರ್ ಅಡ್ಮಿಟ್ ಆಗ್ತಾ ಇರೋದಕ್ಕೆ ರಿವ್ಯಾಲ್ಯೂ ಆದರೂ ಕೂಡ ನೆಕ್ಸ್ಟ್ ಫರ್ದರ್ ಬ್ಯಾಲೆನ್ಸ್ ಶೀಟ್ನ ಪ್ರಿಪೇರ್ ಮಾಡಬೇಕಾದ್ರೆ ಅದನ್ನು ಯಾವುದೇ ಕಾರಣಕ್ಕೂ ಆಲ್ಟರ್ ಮಾಡಿಬಿಡಿ, ಇದರಲ್ಲಿ ಏನು ವ್ಯಾಲ್ಯೂ ಇದೆ ಅದೇ ವ್ಯಾಲ್ಯೂಲ್ಲಿ ತೋರಿಸಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಕೊಟ್ಟಾಗ ನಾವು ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಇದೆಯಾ? ಸೊ ಈ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ವಿ ಹ್ಯಾವ್ ಟು ಪ್ರಿಪೇರ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಅಥವಾ ಅವನೇ ಡೈರೆಕ್ಟ್ ಆಗಿ ಕೊಡ್ಬೋದು ಪ್ರಿಪೇರ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂತ. ಸೊ ಅವ್ನು ಕೊಡಲಿಲ್ಲ, ಈ ಥರ ಸ್ಟೇಟ್ಮೆಂಟ್ ಕೊಟ್ಟರೆ ಇಟ್ ವಾಸ್ ಅಗ್ರೀಡ್ ದಟ್ ಎಕ್ಸೆಪ್ಟ್ ಕ್ಯಾಶ್ ಅಸೆಟ್ಸ್ ಅಂಡ್ ಲಯಬಿಲಿಟಿ ನಾಟ್ ಟು ಬಿ ಆಲ್ಟರ್ಡ್ ಅಂದ ತಕ್ಷಣ ನೀವು ತಿಳ್ಕೋಬೇಕಾಗಿರೋದು ಯು ಹ್ಯಾವ್ ಟು ಪ್ರಿಪೇರ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಪ್ರಿಪೇರ್ ದ ಲೆಡ್ಜರ್ ಅಕೌಂಟ್ ಅಂಡ್ ಅ ಬ್ಯಾಲೆನ್ಸ್ ಶೀಟ್ ಆಫ್ ದ ನ್ಯೂ ಫಾರ್ಮ್ ಅಂತ ಹೇಳ್ತಾರೆ. ಫಸ್ಟ್ ನ್ಯೂ ರೇಷನ್ ಕ್ಯಾಲ್ಕುಲೇಟ್ ಮಾಡೋಣ. ನ್ಯೂ ರೇಷಿಯೋ ಆಫ್ ಆರ್ ಇಸ್ 1/5, ಅವ್ನಿಗೆ 1/5 ಕೊಡ್ತಿದ್ದೀವಿ. ಸೊ ರಿಮೈನಿಂಗ್ ರೇಷಿಯೋ ಇಸ್ 1 - 1/5 ಅಂದರೆ 4/5 ಆಗುತ್ತೆ. ಪಿ ನ್ಯೂ ಶೇರ್ ಈಕ್ವಲ್ಸ್ ರಿಮೈನಿಂಗ್ ಶೇರ್ 4/5 × 1/2, ದಟ್ ಈಸ್ ಈಕ್ವಲ್ ರೇಷಿಯೋ. 1/2 ಅಂತಂದಾಗ 4/10 ಆಗುತ್ತೆ, ಅಥವಾ 4/10 ಸಿಂಪ್ಲಿಫೈ ಮಾಡಿದ್ರೆ 2/5 ಆಯಿತು. ಅದೇ ಥರ ಕ್ಯೂ ನ್ಯೂ ಶೇರ್ ಅಂದರೆ 4/5 × 1/2, ದಟ್ ಈಸ್ 4/10 ಆರ್ 2/5. ಸೊ ಆರ್ ನ್ಯೂ ಶೇರ್ ಇಸ್ 1/5. ಸೊ ನ್ಯೂ ರೇಷಿಯೋ ಇಸ್ 2:2:1. ಫಾರ್ ದಟ್ ಮೆಮೊರಾಂಡಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಇಲ್ಲಿ ತೊಂದರೆ ಏನಿಲ್ಲ. ಸೊ ಆ್ಯಸ್ ಇಟ್ ಇಸ್ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ ಏನು ಮಾಡ್ತೀವಿ ಅದು ಪಾರ್ಟ್ 1 ಹಂಗೆ ಬರುತ್ತೆ, ಪಾರ್ಟ್ 2 ಇಲ್ಲಿ ಕಮೆಂಡ್ ಆಗುತ್ತೆ, ಪಾರ್ಟ್ 2 ಅಲ್ಲಿ ಏನು ಚೇಂಜಸ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಪಾರ್ಟ್ 1 ಆ್ಯಸ್ ಇಟ್ ಇಸ್ ಅದೇ ಥರ ಮಾಡೋಣ. ಸ್ಟಾಕ್ 10% ಡಿಪ್ರಿಸಿಯೇಷನ್ 12,000 × 10% 1,200. ಫರ್ನಿಚರ್ 10% ಡಿಪ್ರಿಸಿಯೇಷನ್ 2,000 × 10% 200. ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ದಟ್ ಈಸ್ ಡೆಟಾರ್ಸ್ ಮೇಲೆ 5% ಕ್ರಿಯೇಟ್ ಮಾಡಿದಾಗ 700. ರಿಸರ್ವ್ ಫಾರ್ ಬಿಲ್ಸ್ ಅದು ಕೂಡ ರಿಸರ್ವ್ ಕ್ರಿಯೇಟ್ ಮಾಡ್ತಾ ಇದ್ದೀನಿ 200 ರುಪೀಸ್. ಅದೇ ಥರ ಕ್ರೆಡಿಟರ್ಸ್ ಬಿಟ್ ಕೊಡ್ತಾ ಇದ್ದಾರೆ 500 ರುಪೀಸ್ ಆ್ಯಂಡ್ ಬಿಲ್ಡಿಂಗ್ ಅಪ್ರಿಸಿಯೇಷನ್ ಆಗ್ತಾ ಇದೆ 1,000 ರುಪೀಸ್. ಸೊ ಈಗ ಟೋಟಲ್ ಮಾಡಿಕೊಂಡಾಗ ಈ ಪಾರ್ಟ್ನ ಟೋಟಲ್ ಮಾಡಿದಾಗ ಈ ಡೆಬಿಟ್ ಸೈಡ್ 2,300 ರುಪೀಸ್ ಬಂತು. ಅದನ್ನ ಕ್ರೆಡಿಟ್ ಸೈಡ್ ಪೋಸ್ಟ್ ಮಾಡಿದಾಗ 2,300 ರುಪೀಸ್ ಬರ್ತಾ ಇದೆ.
ಡಿಫ್ರೆನ್ಸ್ ಎಷ್ಟು ಉಳುತ್ತೆ ಅಂದರೆ 800. ಈ 800 ನಾವು ಯೂಶುವಲ್ ಆಗಿ ಏನು ಮಾಡ್ತಾ ಇದ್ವಿ, ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಲ್ ಸೆಗ್ರಿಗೇಟ್ ಮಾಡ್ತೀವಿ. ಅದೇ ಥರ ಮಾಡೋಣ ಇಲ್ಲಿ. ಬೈ ಪಿ ಕ್ಯಾಪಿಟಲ್ ಅಕೌಂಟ್ 800 ಇಂಟು 1/2 400, ಬೈ ಕ್ಯೂ ಕ್ಯಾಪಿಟಲ್ ಅಕೌಂಟ್ 800 ಇಂಟು 1/2 400. ಸೊ ಈ 800 ರುಪೀಸ್ನ ಓಲ್ಡ್ ಪಾರ್ಟ್ನರ್ಸ್ಗೆ ಓಲ್ಡ್ ರೇಷಲ್ ಸೆಗ್ರಿಗೇಟ್ ಮಾಡಿದ್ವಿ. ಇದು ಒಂದು ಪಾರ್ಟ್ ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ. ಅದರ್ ಪಾರ್ಟ್ ಅಂತ ಬಂದಾಗ ಇಲ್ಲಿ ಏನು ಮಾಡ್ತೀವಿ ಅಂದರೆ, ಕ್ರೆಡಿಟ್ ಸೈಡ್ ಇರೋದೆಲ್ಲ ಡೆಬಿಟ್ ಸೈಡ್ಗೆ, ಡೆಬಿಟ್ ಸೈಡ್ ಇರೋದೆಲ್ಲ ಕ್ರೆಡಿಟ್ ಸೈಡ್ಗೆ ತೊಗೋಬೇಕು. ಎಕ್ಸೆಪ್ಟ್ ಈ ಸೆಗ್ರಿಗೇಟ್ ಮಾಡಿದ್ದೀವಲ್ಲ ಕ್ಯಾಪಿಟಲ್ ಅಕೌಂಟ್ಗೆ, ಇದನ್ನು ಬಿಟ್ಟು ರಿಮೈನಿಂಗ್ ದಟ್ ಈಸ್ ಸ್ಟಾಕ್, ಫರ್ನಿಚರ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಫಾರ್ ಬಿಲ್, ಈ ಡೆಬಿಟ್ ಸೈಡ್ ಇರೋದನ್ನ ಕ್ರೆಡಿಟ್ ಸೈಡ್ಗೆ ಪೋಸ್ಟ್ ಮಾಡ್ಕೋಬೇಕು. ಬೈ ಸ್ಟಾಕ್ ಅಕೌಂಟ್ 1200, ಬೈ ಫರ್ನಿಚರ್ 200, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 700, ಬೈ ರಿಸರ್ವ್ ಫಾರ್ ಬಿಲ್ 200. ಈ ಥರ ತಗೊಂಡ್ವಿ. ಅದೇ ಥರ ಇಲ್ಲಿ ಕ್ರೆಡಿಟ್ ಸೈಡ್ ಇದ್ದಂಥ ಐಟಮ್ ಕ್ರೆಡಿಟಾರ್ಸ್ 500, ಬಿಲ್ಡಿಂಗ್ 1000, ಇದನ್ನು ಕೂಡ ನಾವು ಈ ಕಡೆ ಪೋಸ್ಟ್ ಮಾಡ್ಕೊಂಡ್ವಿ. ಕ್ರೆಡಿಟಾರ್ಸ್ 500 ಆ್ಯಂಡ್ ಬಿಲ್ಡಿಂಗ್ 1000. ಈಗ ಟೋಟಲ್ ಮಾಡಿದಾಗ ನಮಗೆ ಕ್ರೆಡಿಟ್ ಸೈಡ್ ಜಾಸ್ತಿ ಬರುತ್ತೆ 2300, ಪೋಸ್ಟ್ ಟುವರ್ಡ್ಸ್ ಕ್ರೆಡಿಟ್ ಡೆಬಿಟ್ ಸೈಡ್ 2300, ರಿಮೈನಿಂಗ್ ಬ್ಯಾಲೆನ್ಸ್ ಸೇಮ್ 800 ರುಪೀಸ್ ಉಳಿತೆ. ಬಟ್ ಈ 800 ರುಪೀಸ್ನ ನಾವು ಆಲ್ ಪಾರ್ಟ್ನರ್ಸ್ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ಗೆ ನ್ಯೂ ರೇಷಲ್ ಸೆಗ್ರಿಗೇಟ್ ಮಾಡಬೇಕು. ಸೊ ಇದುವರೆಗೆ ಮಾಡ್ತಾ ಇದ್ದು ಜಸ್ಟ್ ಈ ಪಾರ್ಟ್ ಮಾತ್ರ ಮಾಡ್ತಾ ಇದ್ವಿ. ರಿಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ ಅಂತ ಬಂದಾಗ ಏನಿದೆ, ಓಲ್ಡ್ ರೇಷ್ಯೂ ಏನಿದೆ, ರಿಮೈನಿಂಗ್ ಬ್ಯಾಲೆನ್ಸ್ ಏನು ಉಳಿಯುತ್ತೆ ಇಲ್ಲಿ, ಅದನ್ನ ಎಲ್ಲ ಪಾರ್ಟ್ನರ್ಗೆ ನ್ಯೂ ರೇಷಲ್ ಸೆಗ್ರಿಗೇಟ್ ಮಾಡಬೇಕು. ಅದಕ್ಕೆ 800 ಇಂಟು ಪಿ 2/5, 800 ಇಂಟು ಕ್ಯೂ 2/5, ಆ್ಯಂಡ್ ಆರ್ ಕ್ಯಾಪಿಟಲ್ 800 ಇಂಟು 1/6 ಮಾಡಿದಾಗ 320, 160 ಬಂತು. ಸೇಮ್ ಏನು ಮಾಡ್ತೀವಿ ಅದೇ ಥರ ಮಾಡಬೇಕು. ರಿವ್ಯಾಲ್ಯೂಷನ್ ಅಕೌಂಟ್ ಫಸ್ಟ್ ಉಳಿದಂಥ ಬ್ಯಾಲೆನ್ಸ್ನ ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷ್ಯೂಲ್ಲಿ, ಎಗೇನ್ ಅದನ್ನ ರಿವರ್ಸ್ ಎಂಟ್ರಿ ಮಾಡಿ ಕ್ರೆಡಿಟ್ಸ್ ಮತ್ತು ಡೆಬಿಟ್ನ ರಿವರ್ಸ್ ಎಂಟ್ರಿ ಮಾಡಿ ಆಗ ಉಳಿದಂಥ ಬ್ಯಾಲೆನ್ಸ್ನ ರಿಮೈನಿಂಗ್ ಬ್ಯಾಲೆನ್ಸ್ನ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ ನ್ಯೂ ರೇಷ್ಯೂಲ್ಲಿ ಸೆಗ್ರಿಗೇಟ್ ಮಾಡಬೇಕು. ಬಿಫೋರ್ ದಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಫಸ್ಟ್ ಬ್ಯಾಲೆನ್ಸ್ನ ಬ್ರಾಡ್ ಡೌನ್ ಮಾಡ್ಕೊಂಡು ನಾವು ಪಿ 20,000, ಕ್ಯೂ 10,000. ಇಯರ್ ದಟ್ ಬೈ ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ ದಟ್ ಈಸ್ ಸೆಕೆಂಡ್ ಪಾರ್ಟಲ್ಲಿ ಉಳಿತಲ್ಲ ಆ ಬ್ಯಾಲೆನ್ಸ್ ಕ್ರೆಡಿಟ್ ಬ್ಯಾಲೆನ್ಸ್, ಡೆಬಿಟ್ ಬ್ಯಾಲೆನ್ಸ್ ಉಳಿದಿಲ್ಲ ಆ ಡೆಬಿಟ್ ಬ್ಯಾಲೆನ್ಸ್ ಆಗಿ 320, 320, 160. ಅದೇ ಥರ ಡೆಬಿಟ್ ಬ್ಯಾಲೆನ್ಸ್ ಸೈಡ್ ಮಾಡೋಣ. ಟು ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ ದಟ್ ಈಸ್ ಕ್ರೆಡಿಟ್ ಸೈಡ್ ಉಳಿದಿರೋದಿಲ್ಲ, ಡೆಬಿಟ್ ಸೈಡ್ ಬರ್ತಾ ಇದೆ. ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ 400, 400. ಅದಾದ್ಮೇಲೆ ಅಗೇನ್ ರಿಸರ್ವ್ಸ್ ಕೂಡ ಅಷ್ಟೇ. ಬೈ ರಿಸರ್ವ್ ಅಕೌಂಟ್ 6,000 ಇತ್ತು, ಅದನ್ನು ಗೋಲ್ಡ್ ರೇಷ್ಯೋಲಿ ಸೆಗ್ರಿಗೇಟ್ ಮಾಡೋಣ 1:1 ಅಂತ ಅಂದರೆ 3,000, 3,000. ಈ ರಿಸರ್ವ್ ಏನು 6,000 ಇತ್ತು, ಇದು ಸೆಗ್ರಿಗೇಟ್ ಮಾಡಿದ ಮೇಲೆ ಅಗೇನ್ ಅದನ್ನ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ ನ್ಯೂ ರೇಷ್ಯೋಲಿ ಸೆಗ್ರಿಗೇಟ್ ಮಾಡಬೇಕು. ಟು ರಿಸರ್ವ್ ಅಕೌಂಟ್ 6,000 ಇಂಟು 1/2/5, 6,000 ಇಂಟು 2/5, 6,000 ಇಂಟು 1/5 ಅಲ್ಲಿ ಸೆಗ್ರಿಗೇಟ್ ಮಾಡಬೇಕು. 2,400, 2,400, 1,200 ರಿಸರ್ವ್ ಕೂಡ ಏನೇ ಇದ್ರು ಇಲ್ಲಿ ಮಾಡಬೇಕು. ನೆಕ್ಸ್ಟ್ ಇಯರ್ ದಟ್ ಆರ್ ಕ್ಯಾಪಿಟಲ್ ಅಕೌಂಟ್ ಅಂತ ಇದೆ. ಸೊ ಈ ಆರ್ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಏನು ಅಂತಂದ್ರೆ, ದಟ್ ಈಸ್ 3,000 ರುಪೀಸ್ ಅವನೇನು ತರ್ತಾ ಇದ್ದಾನೆ ಏನು ಗುಡ್ ವಿಲ್ನ, ಅದನ್ನ ಸ್ಯಾಕ್ರಿಫೈಸ್ ರೇಷಲ್ ಸೆಗ್ರಿಗೇಟ್ ಮಾಡಬೇಕು ಅಂತ ಇದೆ. ದಟ್ ಈಸ್ ಇಲ್ಲಿದೆ ನೋಡಿ, ಜಸ್ಟ್ ಬ್ರಿಂಗ್ ರುಪೀಸ್ 2,000 ಗುಡ್ ವಿಲ್, ದಟ್ ಈಸ್ ಆರ್ ಶೇರ್ ಆಫ್ ಗುಡ್ ವಿಲ್. ಅದನ್ನ ಸೆಗ್ರಿಗೇಟ್ ಮಾಡಿದ್ರೆ ಗುಡ್ ವಿಲ್ನ 3,000 ಅಂದ್ರೆ 1/2, 1/2 ಅಂದ್ರೆ 1,500 ರುಪೀಸ್ ಬಂತು. ಅದೇ ತರ 1,500 ರುಪೀಸ್ ನಾವಿಲ್ಲಿ ಡೆಬಿಟ್ ಮಾಡ್ಬಿಡೋಣ ಆರ್ ಅಕೌಂಟ್ಗೆ. ಟು ಪಿ ಕ್ಯಾಪಿಟಲ್ ಅಕೌಂಟ್ 1,500, ಟು ಕ್ಯೂ ಕ್ಯಾಪಿಟಲ್ ಅಕೌಂಟ್ 1,500. ಬಟ್ ಇಲ್ಲಿ ನಾವು ಎಂಟ್ರಿ ಮಾಡ್ತಾ ಇಲ್ಲ ಏನೋ 3,000 ರುಪೀಸ್ ಗುಡ್ ವಿಲ್ ಅಂತ, ಯಾಕಂದ್ರೆ ಗುಡ್ ವಿಲ್ ಕ್ಯಾಶ್ ಅಲ್ಲಿ ತರ್ತಾ ಇದೆ ಅಂತ ಹೇಳ್ತಾ ಇಲ್ಲ. ಸೊ ಅದಕ್ಕೆ ಎಂಟ್ರಿ ಮಾಡ್ತಾ ಇಲ್ಲ. ಬಟ್ ಬೈ ಕ್ಯಾಶ್ ಅಕೌಂಟ್ 20,000, ಸೊ ಇದನ್ನ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡಬೇಕು. ಸೊ ಇವಾಗ ಟೋಟಲ್ ಮಾಡಿದಾಗ ನಮಗೆ ಪಿ ಇದು ಕ್ರೆಡಿಟ್ ಸೈಡ್ 24,820, ಕ್ಯೂ 14,820, ಆರ್ 20,160. ಪೋಸ್ಟ್ ಓವರ್ ಡೆಬಿಟ್ ಸೈಡ್ ಅಂಡ್ ಐಡೆಂಟಿಫೈ ದ ಡಿಫ್ರೆಂಟ್ ಡಿಫ್ರೆನ್ಸ್ ಬಂದಾಗ ಪಿ 22,020, ಕ್ಯೂ 12,020, ಆರ್ 15,960 ರುಪೀಸ್ ಬಿತ್ತು. ಇದನ್ನ ಬ್ಯಾಲೆನ್ಸ್ ಶೀಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡು ಬ್ಯಾಲೆನ್ಸ್ ಶೀಟ್ ಪ್ರಿಪೇರ್ ಮಾಡೋಣ. ಬ್ಯಾಲೆನ್ಸ್ ಶೀಟ್ ಆಫ್ ಪಿ ಕ್ಯೂ ಆರ್ ಕ್ರೆಡಿಟ್ ಆರ್ಸ್ ಎಷ್ಟಿತ್ತು ಅಷ್ಟೇ ತಗೋಬೇಕು 7,000, ರಿಸರ್ವ್ಸ್ ಎಷ್ಟಿತ್ತು ಅಷ್ಟೇ ತಗೋಬೇಕು 6,000. ಬಟ್ ಕ್ಯಾಪಿಟಲ್ ಮಾತ್ರ ಚೇಂಜ್ ಆಗುತ್ತೆ, ಪಿ 22,020, ಕ್ಯೂ 12,020, ಆರ್ 15,960. ಅದರ ಕ್ಯಾಶ್ 2,000 ರುಪೀಸ್ ಬ್ಯಾಲೆನ್ಸ್ ಇತ್ತು, ಪ್ಲಸ್ 20,000 ಇದು ಆರ್ ತರ್ತಾ ಇರೋದು, ಟೋಟಲ್ 22,000 ಆಯಿತು. ಬಿಲ್ಸ್ ರಿಸೀವಬಲ್ ಸೇಮ್ 2,000, ಡೆಟಾರ್ 7,000, ಫರ್ನಿಚರ್ ಸೇಮ್ ಆಸ್ ಇಟ್ ಇಸ್ 2,000, ಪ್ಲಾಂಟ್ 8,000, ಬಿಲ್ಡಿಂಗ್ 10,000, ಸ್ಟಾಕ್ 12,000. ಟೋಟಲ್ ಮಾಡಿದಾಗ ನಮಗೆ ಇಲ್ಲಿ ಅಮೌಂಟ್ 63,000 ಬರುತ್ತೆ. ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನು ಅಂತಂದ್ರೆ, ಎಕ್ಸೆಪ್ಟ್ ಕ್ಯಾಶ್ ಮತ್ತೆ ಕ್ಯಾಪಿಟಲ್ ಚೇಂಜಸ್ ಆಗುತ್ತೆ, ಅಂಡ್ ದೆನ್ ರಿಮೈನಿಂಗ್ ಅಕೌಂಟ್ ಏನಿದೆ ಅದನ್ನ ತಗೊಳ್ತೀವಿ. ಮೆಮೊರಾಂಡಮ್ ರಿವ್ಯಾಲ್ಯೂಷನ್ ಅಕೌಂಟ್ ಉಲ್ಟ್ರಾ ಅಡ್ವರ್ಸ್ ರಿವರ್ಸ್ ಎಂಟ್ರಿನ ಮಾಡಿ ಫಸ್ಟ್ ಓಲ್ಡ್ ಪಾರ್ಟ್ನರ್ಗೆ ಓಲ್ಡ್ ರೇಷ್ಯೂ, ರಿವರ್ಸ್ ಎಂಟ್ರಿ ಮಾಡಿದ್ಮೇಲೆ ರಿಮೈನಿಂಗ್ ಬ್ಯಾಲೆನ್ಸ್ನ ಇನ್ಕ್ಲೂಡಿಂಗ್ ನ್ಯೂ ಪಾರ್ಟ್ನರ್ ನ್ಯೂ ರೇಷ್ಯೂಲಿ ಸೆಗ್ರಿಗೇಟ್ ಮಾಡಬೇಕು. ಅದೇ ಥರ ರಿಸರ್ವ್ಸ್ ಏನಿದೆ ಅದನ್ನ ಅಪೋಸಿಟ್ ಎಂಟ್ರಿಸ್ನ ಕೊಟ್ಟು ಕ್ಲೋಸ್ ಮಾಡಬೇಕಾಗುತ್ತೆ. ಸೊ ಈ ಥರ ಪ್ರಾಬ್ಲಮ್ಸ್ನ ನೀವು ವರ್ಕೌಟ್ ಮಾಡಿ ಅರ್ಥ ಆಗುತ್ತೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು.